ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಇವತ್ತು ನಾನ್ ನಿಮ್ಗೊಬ್ಬರನ್ನ ಪರಿಚಯಿಸ್ತೀನಿ. ಸೊ ಇವರು ಮೂಲತಃ ತಮಿಳುನಾಡಿನ ತಂಜಾವೂರ್ನವರು. ಸೊ ದೇವರ ಫೋಟೋದಲ್ಲೇ ಬದುಕನ್ನ ಕಟ್ಕೊಂಡಿರುವವರು ಇವರು. ಸುಮಾರು 25 ವರ್ಷದಿಂದ ಒಂದು ದೇವರ ಫೋಟೋದ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇದ್ದಾರೆ. ಸೊ ಇವರ ಹೆಸರು ಬಾಬು ಅಂತ. ಸೊ ಇವತ್ತು ನಾನು ನಿಮ್ಗೆ ಇವರನ್ನ ಪರಿಚಯಿಸ್ತೀನಿ. ಸೊ ಈ ಬಿಸ್ನೆಸ್ ಅನ್ನ ಅವ್ರು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ರು, ಎಲ್ಲಿ ಇದೆಲ್ಲ ಪ್ರಿಪೇರ್ ಆಗುತ್ತೆ, ಸೊ ಇದಕ್ಕೆ ಬೇಡಿಕೆ ಯಾವ ರೀತಿಯಾಗಿದೆ, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಅವರಿಂದಲೇ ಪಡ್ಕೊಳ್ಳೋಣ. ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಸರ್ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್, ನಮಗೆ ಶೂಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ. ಸೊ ನಾನು ಹೇಳ್ತಾ ಬಂದೆ, ಸೊ ದೇವರ ಫೋಟೋದಲ್ಲೇ ನೀವು ಬದುಕನ್ನು ಕಟ್ಕೊಂಡವರು ಅಂತ. ಸೊ ಈ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ಈ ಐಡಿಯಾ ಹೆಂಗೆ ಹೊಳಿತು? ಸ್ಕೂಲ್ ಟೈಮಿಂದ ನಮಗೆ ಮಾಡಬೇಕಂತ ನಮಗೆ ಒಂದು ಆರ್ಟ್ ಇತ್ತು. ಸೊ ಆ ಟೈಮಲ್ಲಿ ಮಾಡ್ತಾ ಮಾಡ್ತಾ ನಾವು ಆರ್ಟ್ಸ್ ಕಾಲೇಜಲ್ಲಿ ಸೇರಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಓಕೆ, ಸೊ ನೀವೇ ಡಿಸೈನ್ ಮಾಡ್ತೀವಿ? ನಾವೇ ಮಾಡ್ತೀವಿ. ಓಕೆ ಸರ್, ಅದು ಎಷ್ಟು ವರ್ಷದಿಂದ ಕಲಿತಾ ಇದ್ರಿ ಸರ್? ಆಸಕ್ತಿ ಹೆಂಗೆ ಬಂತು ಸರ್ ನಿಮಗೆ ಆರ್ಟಲ್ಲೇ? ಆರ್ಟ್ ಅಂದರೆ ನಾವು ಚಿಕ್ಕ ವಯಸ್ಸಲ್ಲೇ ಇದೆ ಮಾಡ್ತಾ ಇದ್ರಿ, ನೋಡಿ ನಮ್ಗೆ ಟಿ ವಿ ಇದರಲ್ಲಿ ಎಲ್ಲ ನೋಡಿ ನಾವು ಮಾಡಬೇಕಂತ ನಮ್ಗೆ ಅನಿಸ್ತು. ಸೊ ಅವೆಲ್ಲ ನಾವು ಮಾಡಿ ಅವಾಗಿಂದ ಮಾಡಿಕೊಂಡೇ ಇದ್ದೀವಿ. ನಾವು ಇವಾಗೆಲ್ಲ ಮಾಡಿ. ಸೊ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಸರ್? ಸ್ಟಾರ್ಟಿಂಗ್ ನೀವು ಏನು ಡ್ರಾಯಿಂಗ್ ಅನ್ನು ಬಿಡಿಸ್ತಾ ಇದ್ರಿ? ಯಾಕಂದ್ರೆ ಆ ಫಸ್ಟ್ ಡ್ರಾಯಿಂಗ್ ಯಾವತ್ತೂ ನೆನಪಿರುತ್ತೆ. ರೋಸ್ ಫ್ಲವರ್ ಅನ್ನ ಮಾಡ್ತಾ ಇದ್ರಿ. ಸೊ ರೋಸ್ ಫ್ಲವರ್ ಅನ್ನ ಮಾಡ್ತಿದ್ದವರು ಇವತ್ತು ಈ ದೇವರ ಫೋಟೋ ಅನ್ನ ತಯಾರಿಸ್ತಾ ಇದಾರೆ. ಸೊ ಎಷ್ಟು ಖುಷಿ ಆಗುತ್ತೆ ಸರ್ ದೇವರ ಫೋಟೋ ನೀವು ರೆಡಿ ಮಾಡ್ತಿದ್ರಿ ಅಂತ ಅಂದಾಗ? ತುಂಬಾ ಖುಷಿ ಆಗುತ್ತೆ. ಇನ್ನ ಮಾಡ್ಬೇಕು ಅನ್ಸುತ್ತೆ, ನಮಗೆ ಮಾಡ್ತಾನೆ ಇದ್ದೀವಿ, ಇನ್ನ ಮಾಡ್ಬೇಕು ಫ್ಯೂಚರ್. ಓಕೆ, ಸೊ ಆ ಸ್ಟೆಪ್ ಬೈ ಸ್ಟೆಪ್ ಲರ್ನಿಂಗ್ ಯಾವ ರೀತಿ ಆಗಿತ್ತು ಸರ್? ನೀವು ಹೇಳಿದ್ರೆ ರೋಸ್ ಒಂದು ಸ್ಟಾರ್ಟ್ ಮಾಡಿದೆ ನಾನು ಡ್ರಾಯಿಂಗ್ ಅಂತ, ಅದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾರೆ? ಪೇಪರ್ ಮೇಲೆ ಮಾಡಿದ್ರೆ, ಆಮೇಲೆ ಕ್ಯಾನ್ವಸ್ ಮೇಲೆ ಪೇಂಟಿಂಗ್, ಆಮೇಲೆ ಇದು ನಮ್ಮದು ಬಂದು ತಂಜಾವೂರ್ ಮೇನ್. ಸೊ ನಾವು ತಂಜಾವೂರಲ್ಲಿ ಕ್ಯಾನ್ವಸ್ ಮೇಲೆ ಇದು ಪ್ಲೇವುಡ್ ಮೇಲೆ ಮಾಡ್ತೀವಿ ನಾವು. ಪ್ಲೇವುಡ್ ಮೇಲೆ ಫಸ್ಟ್ ನಾವು ಏನು ಮಾಡ್ತೀವಿ, ಪ್ಲೇವುಡ್ ತಗೊಂಡಿ, ಆದಮೇಲೆ ಒಂದು ಕೋರಾ ಬಟ್ಟೆ ಹಾಕ್ತೀವಿ. ಸೊ ಕೋರಾ ಬಟ್ಟೆನ ಹಾಕಿ ಆದಮೇಲೆ ನೀವು ಟರ್ಮರಿಕ್ ಪೌಡರ್ ಬರುತ್ತೆ, ಟರ್ಮರಿಕ್ ಪೌಡ್ರಿಂದ ನಾವು ಪೆನ್ನಲ್ಲಿ ಡ್ರಾ ಮಾಡ್ಕೊಂಡ್ಬಿಡ್ತೀವಿ ಅದೇ ಊರು ಬೇಕು ಅಂತ. ಸೊ ಆ ಪೌಡ್ರನ್ನ ನಾವು ಡ್ರಾಯಿಂಗ್ ಮಾಡಿಕೊಂಡು ಆದಮೇಲೆ ನಾವು ಪೌಡ್ರ್ ಬರುತ್ತೆ, ಒಂದು ಪೌಡ್ರ್ ಹಚ್ಕೊಂಡ್ಬರ್ತೀವಿ ನಾವು, ಡಿಸೈನ್ ಮೆಹಂದಿ ಡಿಸೈನ್ ಬರೋದಲ್ಲ. ಸೊ ಆ ಥರ ನಾವು ಡಿಸೈನ್ ಮಾಡ್ಕೊಂಬಂದು ಅದು ಮಾಡಿ ಒಂದು ಮಿನಿಮಮ್ ಫೋಟೋ ಮಾಡೋಕ್ಕೆ ಸ್ಟಾರ್ಟಿಂಗ್ ಸೈಜ್ 1 ಮಂತ್ ಬೇಕು. ಒನ್ ಮಂತು. ಸೊ 1 ಮಂತಿಂದ ಹಿಡಿದು 7 ವರ್ಷವೂ ಆಗುತ್ತೆ. ಟೋಟಲ್ ಫಿನಿಷಿಂಗ್ 2 ಇಯರ್ಸ್ದು ಇದೆ ನಮ್ಮ ಹತ್ರ ಪೇಂಟಿಂಗ್, ಟೋಟಲ್ ವರ್ಕ್ ಫಿನಿಷಿಂಗ್ ನಿಮಗೆ. ಸೊ ಆದಮೇಲೆ ಫಾಯ್ಲಿಂಗ್ ಬರುತ್ತೆ, ಗೋಲ್ಡ್ ಫಾಯಿಲ್ ಅಂತ ಬರುತ್ತೆ. ಸೊ ಆ ಗೋಲ್ಡ್ ಫಾಯಿಲ್ನ ಅರಬಿಕ್ ಗಮ್ ಬರುತ್ತೆ. ಸೊ ಅರಬಿಕ್ ಗಮ್ನ ನಾವು ಹಚ್ಕೊಂಬರ್ತಾ ಇರ್ತೀವಿ. ಸೊ ಟೋಟಲ್ ಒಂದೊಂದು ಪೇಂಟಿಂಗ್ 1 ಮಂತ್ಸ್ದು ಇದೆ, 3-6 ಮಂತ್ಸ್, 4 ಮಂತ್ಸ್, 1 ಇಯರ್. ಸೊ ಅಷ್ಟು ಟೈಮ್ ಬೇಕಾಗುತ್ತೆ. ಅಷ್ಟು ದೊಡ್ಡ ಪೇಂಟಿಂಗ್ ಅನ್ನ ನೀವು ಮಾಡ್ತಾ ಇದ್ರಿ ಅಂತಂದ್ರೆ ಅಷ್ಟೇ ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಸೊ ಒಂದು ಪೇಂಟಿಂಗ್ ಕಂಪ್ಲೀಟ್ ಆಗೋದಕ್ಕೆ, ಫಾರ್ ಎಕ್ಸಾಂಪಲ್ ಈಗ ನಾವಿಲ್ಲಿ ನೋಡ್ತಾ ಇದೀವಿ, ಈ ಒಂದು ಪೇಂಟಿಂಗ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಇದು ಮಿನಿಮಮ್ ನಿಮಗೆ 3 ಮಂತ್ಸ್ ಬೇಕು. 3 ಮಂತ್ಸ್? 3 ಮಂತ್ಸ್ ಆ ಸೈಜಿಂದು 3 ಮಂತ್ಸ್ ಬೇಕು ನಿಮಗೆ. ಇನ್ನು ದೊಡ್ಡದು ಫೋಟೋ ನಾವು ನೋಡೋದು ಇದೆಲ್ಲ ಈ ತರ ಅಂದ್ರೆ ನಿಮಗೆ 1 ಇಯರ್ ಮಿನಿಮಮ್. 1 ಇಯರ್ ಅದೆಲ್ಲ ಬಂದು. ಸೊ ದಿನದಲ್ಲಿ ಹೆಂಗ್ ಸರ್ ಟೈಮ್ ಕೊಡ್ತೀರಾ, ಎಷ್ಟು ಆಗುತ್ತೆ ದಿನದಲ್ಲಿ? ಸೊ ನಾವು ಒಂದು ಪಾರ್ಟ್ ಮಾಡ್ಬಿಡ್ತೀವಿ ಫಸ್ಟ್, ಒಂದು ಸೈಡ್ ಇವಾಗ ಈ ಆರ್ಚ್ ಇದೆ ಅಲ್ವಾ, ಸೊ ಇದನ್ನ 1 ಡೇ ಮಾಡ್ಬಿಡ್ಬಿಡ್ತೀವಿ. ಇದು ನೆಕ್ಸ್ಟ್ ಇದು ಹಂಗೆ ಇಕ್ಬಿಡ್ತೀವಿ, ಇದು ಡ್ರೈ ಆಗಬೇಕು. ಸೊ ನೆಕ್ಸ್ಟ್ ಬೇರೆ ಪೇಂಟಿಂಗ್ ತಗೊಳ್ತೀವಿ ನಾವು, ಗಣೇಶದು ಅದು ಒಂದು ಪಾರ್ಟ್, ಎಲ್ಲ ಒಂದೊಂದು ಟೈಮ್ ಒಂದೊಂದು ಮಾಡ್ಕೊಂಡ್ಬರುತ್ತೆ. ಒನ್ ಡೇ ಟೈಮ್ ಮಾಡಲ್ಲ ಈ ಪೇಂಟಿಂಗ್, ಇವತ್ತು ಇದು ಅರ್ಧ ಮಾಡಿದ್ರೆ ಒಂದು 1/2 ಅವರ್ ಇದ್ರೆ ಟೈಮ್ ಕೊಟ್ಟರೆ ಬೇರೆದಕ್ಕೆ 1/2 ಅವರ್ ಟೈಮ್ ಆ ಥರ ಕೊಟ್ಕೊಂಬಂಡಿ ಟೋಟಲ್ ನಾವು ಒಂದೇ ಸತಿ ಇದು ಮಾಡೋದು, ಒಂದೇ ಟೈಮ್ ಆಗಲ್ಲ ಇದು. ಸರ್ ಈಗ ನೀವೊಬ್ಬರೇ ಇದನ್ನು ರೆಡಿ ಮಾಡ್ತೀರಾ ಅಥವಾ ಬೇರೆ ಲೇಬರ್ಸ್ ಇದ್ದಾರೆ? ಒಂದು 30 ಮೆಂಬರ್ಸ್ ವರ್ಕರ್ಸ್. 30 ಮೆಂಬರ್ಸ್? ಸೊ ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ? ತಂಜಾವೂರ್ ಅಂತ. ಓಕೆ, ಅಲ್ಲೇ ಫ್ಯಾಕ್ಟ್ರಿ ಇದೆ, ಒಂದು ಗ್ಯಾಲರಿ ಪ್ಲಸ್ ಕಾಲೇಜ್ ಇದೆ. ನಮ್ಮದು ಮೇನ್ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ವಸಂತಿ ಗೋಪಾಲ್ ಅಂತ, ಅವ್ರು ಮೇನ್ ನಮಗೆ, ಅವರಿಂದ ನಾವು ಅವ್ರ ಅಂಡರ್ ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್, ಇಲ್ಲಿ ತನಕ ನೀವು ಎಷ್ಟು ಪೇಂಟ್ ಮಾಡಿದ್ರೆ ಸರ್? ನನ್ಗೆ ಗೊತ್ತು, ಲೆಕ್ಕ ಸಿಗ್ಲಿಕ್ಕಿಲ್ಲ, ಬಿಕಾಸ್ 25 ವರ್ಷದಿಂದ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ. ಸೊ ಆ ರೋಸ್ ಬಿಟ್ಟು ಕಂಪ್ಲೀಟ್ ಆಗಿ ನೀವು ಈ ದೇವರ ಫೋಟೋ ಅಂತ ಬಂದಾಗ ಇಲ್ಲಿ ತನಕ ಎಷ್ಟು ಡ್ರಾಯಿಂಗ್ಸ್ ಅನ್ನ ಮಾಡಿದ್ರಿ ಸರ್? ಲೆಕ್ಕಕ್ಕೆ ಸಿಗದಷ್ಟು. ಮಾಡ್ತಾ ಇರ್ತೀರಾ? ಓಕೆ, ಸೊ ಒಂದು ಮಂತ್ಲಿ ಅಂತ ಬಂದಾಗ ಎಷ್ಟು ಪೇಂಟಿಂಗ್ಸ್ ಮಾಡ್ತೀರಾ ನೀವು? ಮಂತ್ಲಿಯಲ್ಲಿ ಒಂದು 15-20 ಪೀಸಸ್. 15-20 ಮಾಡಿದ್ರೆ 15-20 ಪೀಸಸ್ ನಾವು ಮಾಡ್ತೀವಿ. ಓಕೆ ಸರ್, ಈಗ ನೀವು ಹೇಳಿದ್ರಿ ಪೇಂಟ್ ಎಲ್ಲ ನಾನು ಮಾಡ್ತೀನಿ ಅಂತ, ಅದಾದ್ಮೇಲೆ ಫೈನಲ್ ಟಚ್ ಅಂತಂದ್ರೆ ಈ ಫ್ರೇಮ್ ಆಗಿರ್ಬೋದು ಅಥವಾ ಕಂಪ್ಲೀಟ್ ಒಂದು ಇದು ಮಾಡಕ್ಕೆ ಪ್ಯಾಕೇಜ್ ಮಾಡಕ್ಕೆ ನೀವೇ ಮಾಡ್ತೀರಾ ಅಥವಾ ಬೇರೆಯವರಿದ್ದಾರೆ? ನಮ್ದು ಜಸ್ಟ್ ಪೇಂಟಿಂಗ್ ವರ್ಕ್, ಫ್ರೇಮಿಂಗ್ ಅದೆಲ್ಲ ಬೇರೆಯವರಿದ್ದಾರೆ, ಜಸ್ಟ್ ನಮ್ದು ಪೇಂಟಿಂಗ್. ಸೊ
ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಸರ್ ಈ ಕಂಪ್ಲೀಟ್ ಪೇಂಟ್ ಆಯಿತು ಅದು ಒಣಗಿತ್ತು ಅದಾದ್ಮೇಲೆ ನೆಕ್ಸ್ಟ್ ಏನು ನಮ್ಮದು ಮಾಡಿದ್ಮೇಲೆ ಫ್ರೇಮಿಂಗ್ ಹೋಗುತ್ತೆ ಫ್ರೇಮಿಂಗ್ ಆದಮೇಲೆ ಗ್ಲಾಸ್ ಹಾಕೋದು ಅದೆಲ್ಲ ಆಮೇಲೆ ಪಾಲಿಶಿಂಗ್ ವುಡ್ ಫ್ರೇಮಿಂಗ್ ಇರುತ್ತಲ್ಲ ಸೊ ಅದನ್ನು ಮಾಡ್ತಾ ಆಮೇಲೆ ಕವರಿಂಗ್ ಎಲ್ಲ ಇದಾಗುತ್ತೆ ಓಕೆ ಸರ್ ನೀವು ಹೇಳಿದ್ರಿ ಒಂದೊಂದು ಫೋಟೋ ಕೆಲವೊಂದು 1 ಇಯರ್ ಬೇಕಾಗುತ್ತೆ ಕೆಲವೊಂದು 3 ಮಂತ್ಸಲ್ಲಿ ಆಗೋಗುತ್ತೆ ಸೊ ಇದೆಲ್ಲ ಆದಾಗ ನಿಮಗೆ ಖರ್ಚು ಎಷ್ಟು ಬೀಳುತ್ತೆ ಸರ್ ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನಾವು ಮಾತಾಡೋದಾದರೆ ಈ ಒಂದು ಸೈಜ್ ಇದಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಮೇಡಮ್ ಮಿನಿಮಮ್ ನಿಮಗೆ ಸ್ಮಾಲೆಸ್ಟ್ ಸೈಜ್ ತಗೊಂಡ್ರೆ 3,000 ರೂಪಾಯಿಂದ ಖರ್ಚು ಬೀಳೋದು ಒಂದು ಫೋಟೋಗೆ ಸೊ ಅದನ್ನು ಎಷ್ಟಕ್ಕೆ ಸೇಲ್ ಮಾಡ್ತೀರಾ ನೀವು ಒಂದು 15% ಮಾರ್ಜಿನ್ ಇಟ್ಕೊಂಡು ನಾವು ಸೇಲ್ ಮಾಡ್ತೀರಾ ಓಕೆ ಸರ್ ಈಗ ನೀವು ತುಂಬ ಪೇಂಟಿಂಗ್ಸ್ ಬಗ್ಗೆ ಹೇಳಿದ್ರಿ ಸೊ ನಂಗೆ ತುಂಬ ಅಟ್ರಾಕ್ಟಿವ್ ಆಗಿರೋದು ಈ ಬಾಲಾಜಿ ದೇವ್ರ ಫೋಟೋ ಸೊ ಇದು ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ತು ಸರ್ ಯಾಕಂದರೆ ತುಂಬ ಕಲರ್ಫುಲ್ ಆಗಿದೆ ಸೊ ತುಂಬ ಅಟ್ರಾಕ್ಟಿವ್ ಆಗಿದೆ ಸೊ ಎಷ್ಟು ಟೈಮ್ ತಗೊಳ್ತು ಇದು ಮಿನಿಮಮ್ 2 ಇಯರ್ಸ್ ಟೂ ಇಯರ್ಸ್ ಬೇಕಾಗುತ್ತೆ ಓಕೆ ಸೊ ಆ ಕಾನ್ಸಂಟ್ರೇಷನ್ ಹೆಂಗೆ ಸರ್ ಯಾಕಂದರೆ ನಾರ್ಮಲ್ ಆಗಿ ಏನೋ ಒಂದು ನಾವು ಕೆಲಸ ಮಾಡ್ತೀವಿ ಅಂತಂದರೆ ಕಾನ್ಸಂಟ್ರೇಷನ್ ಅಷ್ಟು ಈಸಿಯಾಗಿ ಬರೋದಿಲ್ಲ ಸೊ ತುಂಬ ಜನ ಹೇಳೋದು ಕೇಳ್ತೀನಿ ಡ್ರಾಯಿಂಗ್ ಮಾಡೋರಾಗಿರ್ಬೋದು ಅಥವಾ ಆರ್ಟ್ ವರ್ಕ್ ಮಾಡೋರಿಗೆ ಕಾನ್ಸಂಟ್ರೇಷನ್ ತುಂಬ ಇರುತ್ತೆ ಅಂತ ಸೊ ನಿಮ್ಮ ಕಾನ್ಸಂಟ್ರೇಷನನ್ನು ಯಾವ ರೀತಿಯಾಗಿ ನೀವು ಮ್ಯಾನೇಜ್ ಮಾಡ್ತೀರಾ ಇಷ್ಟು ಟೈಮ್ ಕೊಡಬೇಕು ಅಂತಂದರೆ ಇದು ನಾವು ಏನು ಮಾಡ್ತೀವಂದರೆ ಒಂದು ಡೇ ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಸ್ಟಾರ್ಟಿಂಗ್ ನಾವು ಫೇಸ್ ಮಾಡ್ಕೊಂಬಿಡ್ತೀವಿ ಇದು ಇರೋದೆಲ್ಲರೂ ಫೇಸ್ ಸ್ಟಾರ್ಟಿಂಗ್ ಫೇಸೇ ಮಾಡ್ಕೊಳ್ಳೋದು ಇದು ಎಂಬೋಸಿಂಗ್ ಮಾಡ್ಕೊಂಬಿಡ್ತೀವಿ ಫಸ್ಟ್ ಎಂಬೋಸ್ ಮಾಡಿ ಫೇಸ್ ಸ್ಟಾರ್ಟ್ ಮಾಡ್ತೀವಿ ಅದಾದಮೇಲೆ ನಾವು ಕಲಸ ಬ್ಯಾಕ್ಗ್ರೌಂಡು ಕಲರಿಂಗ್ ಎಲ್ಲ ಮಾಡ್ತೀವಿ ನಾವು ಆಮೇಲೆ ಈ ಪಾದಲಕ್ಷ್ಮಿ ಇದು ಪಾದಲ ಲಕ್ಷ್ಮಿ ಮಾಡಿಕೊಂಡು ಇದು ಮಾಡ್ತೀವಿ ನಾವು ಟೈಮ್ ಅಂದರೆ ಇದಕ್ಕೆ ಮಿನಿಮಮ್ ಒಂದು ಫೇಸ್ ಮಾಡೋಕ್ಕೆ ಮಿನಿಮಮ್ 8-10 ಡೇಸ್ ಬೇಕು ಓಕೆ ಸೊ ಕಲರಿಂಗ್ ನೀವು ಎಷ್ಟು ಟೈಮ್ ಕೊಡ್ತೀರಾ ಒಂದು ಮಾಡೋಕ್ಕೆ ಇದಕ್ಕೆ 3 ಅವರ್ಸ್ ಮಾಡ್ತೀರಾ ಸೊ ಅದಾದಮೇಲೆ ಬೇರೆ ಕೆಲಸ ಮಾಡ್ಕೊಂತೀವಿ ಓಕೆ ಸೊ ಇದನ್ನು ಡ್ರೈ ಆಗಕ್ಕೆ ಬಿಡ್ತೀರಾ ಅಥವಾ ಬೇರೆ ಏನಾದರೂ ಬಿಡಬೇಕು ಓಕೆ ಸರ್ ಇನ್ನು ಆರ್ಡರ್ಸ್ ಯಾವ ರೀತಿಯಾಗಿ ಬರುತ್ತೆ ಜನ ನಿಮ್ಮನ್ನು ಹೆಂಗೆ ರೀಚ್ ಮಾಡ್ತಾರೆ ನಮಗೆ ಕಾಂಟ್ಯಾಕ್ಟ್ ನಂಬರ್ ಇದೆ ನಮ್ಮದು ಸೊ ಆನ್ಲೈನ್ ಇದೆ ನಮ್ಮದು ಸೊ ನಮಗೆ ಫೋನ್ ಮಾಡ್ತಾರೆ ಈ ಥರ ಬೇಕು ಅಂತ ಈ ಥರ ದೇವ್ರು ಮಾಡ್ತೀರಾ ಅಂತಾರೆ ಓಕೆ ನಾವು ಮಾಡ್ಕೊಡ್ತೀವಿ ಅಂತ ನಾವು ಹೇಳ್ತೀವಿ ಸೊ ಮಾಡಿದ್ಮೇಲೆ ನಾವು ಆರ್ಡರ್ ತಗೊಂಡು ಮಾಡ್ಕೊಡ್ತೀವಿ ಸೊ ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡ್ತೀರಾ ಲೈಕ್ ವಾಟ್ಸಪ್ಪಲ್ಲಿ ಹಾಕೋದಾಗಿರ್ಬೋದು ಇನ್ಸ್ಟಾಗ್ರಾಮ್ ಸೊ ಮಾರ್ಕೆಟಿಂಗ್ ಹೆಂಗೆ ಮಾರ್ಕೆಟಿಂಗ್ ಅಂದರೆ ನಾವು ನಾರ್ಮಲ್ ನಮ್ದೇನಂದ್ರೆ ನಮ್ಮ ಅಲ್ಲೇ ಆರ್ಟಿಸ್ಟ್ ನಾವು ಸೊ ನಮಗೇನಾಗುತ್ತೆ ನಂಬರ್ ತೊಗೊಂಡು ಇವಾಗ ಪರಿಚಯ ಇವಾಗ ನೀವು ತೊಗೊಂಡೋಗಿರ್ತೀರಾ ನೀವು ಇನ್ನೊಬ್ರಿಗೆ ತೊಗೊಂಡು ಹೇಳ್ತೀರಾ ಸೊ ಮೌತ್ ಟು ಮೌತ್ ಪಾಸ್ ಆಗ್ತಾ ಹೋದಂಗೆ ನಿಮ್ಗೆ ಆರ್ಡರ್ಸ್ ಬರ್ತಾ ಹೋಗುತ್ತೆ ನಮ್ದು ಆ ಥರ ಆನ್ಲೈನ್ ಏನು ಮಾವು ಮಾಡೋಕೆ ಹೋಗಿಲ್ಲ ಇನ್ನೋರಿಗೂ ಆ ಥರ ಮಾಡಿಲ್ಲ ಓಕೆ ಸೊ ಹಂಗೆ ನಮಗೆ ಹಿಂಗೆ ನಮಗೆ ಕಂಟಿನ್ಯೂ ಪಬ್ಲಿಸಿಟಿ ಆಗ್ತಾ ಇದೆ ಸರ್ ಈಗ ನನಗೆ ಈ ಒಂದು ಫ್ರೇಮ್ ಬೇಕು ಅಂತಂದ್ರೆ ನಾವು ಯಾವಾಗ ಆರ್ಡರ್ ಕೊಡಬೇಕಾಗುತ್ತೆ ಎಷ್ಟು ವೇಟ್ ಮಾಡಬೇಕಾಗುತ್ತೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನೀವು ಮಿನಿಮಮ್ ಸ್ಮಾಲ್ ಸೈಜ್ ಅಂದರೆ 6x8 ಇಂಚಸ್ ಬರುತ್ತೆ ಸೊ ಅದನ್ನು ನೀವು ಮಿನಿಮಮ್ 1 ಮಂತ್ ಪೇಂಟಿಂಗ್ ಅದು ಫ್ರೇಮ್ ವಿತ್ 1 ಮಂತ್ ಆದಮೇಲೆ 3 ಮಂತ್ಸ್ 4 ಮಂತ್ಸ್ ಸೈಜ್ ನೀವು ಯಾವ ಥರ ಹೇಳ್ತೀರಾ ಆದಮೇಲೆ ಟೈಮ್ ಡಿಪೆಂಡ್ ಆನ್ ಟೈಮ್ ಓಕೆ ಸೊ ಒನ್ಸ್ ಇಟ್ ಡನ್ ನೀವು ಇನ್ಫಾರ್ಮ್ ಮಾಡ್ತೀರಾ ಆಗಿದೆ ರೆಡಿ ಆಗಿದೆ ಅಂತ ಕಾಲ್ ನಂಬರ್ ಅಡ್ರೆಸ್ ತೊಗೊತೀವಿ ಸೊ ಕಾಲ್ ಮಾಡ್ತೀವಿ ಸರ್ ಈ ಥರ ರೆಡಿ ಇದೆ ಕಳಿಸ್ಕೊಡ್ಬೋದಾ ನಿಮ್ಮ ಅಡ್ರೆಸ್ಗೆ ಅಂದರೆ ಓಕೆ ಅಂದರೆ ನಾವು ಡೆನ್ಸೋ ಇಲ್ಲಾಂದರೆ ಪ್ರೊಫೆಷ್ನಲ್ ಕೊರಿಯರ್ ಸೊ ಎಲ್ಲೆಲ್ಲಿಗೆ ಆರ್ಡರ್ಸ್ ಬಂದಿದೆ ಸರ್ ಎಲ್ಲಿಂದೆಲ್ಲ ಬಂದಿದೆ ಫಾರಿನಿಗೆ ಏನಾದರೂ ಕಳಿಸ್ಕೊಟ್ಟಿದ್ರೆ ಹೇಗೆ ನಮಗೆ ಇಂಡಿಯಾ ಥ್ರೂ ಔಟ್ ಇಂಡಿಯಾ ಕಡೆಯಿಂದ ಬರುತ್ತೆ ಪ್ಲಸ್ ನಮಗೆ ಫಾರಿನರಿಂದ ಕಾಲ್ಸ್ ಬರುತ್ತೆ ನಮ್ಮ ಇಂಡಿಯನ್ಸ್ ಹೋಗಿ ಅಲ್ಲಿ ಸೆಟ್ಲ್ ಆಗಿರ್ತಾರೆ ಸೊ ಅವ್ರು ನಮಗೆ ಕಾಲ್ಸ್ ಮಾಡ್ತಾರೆ ಸರ್ ಈ ಥರ ನಮಗೆ ಕಳಿಸ್ಕೊಡಿ ಅಂತ ಸೊ ಅದನ್ನು ನಾವು ಕಳಿಸ್ಕೊಡ್ತೀವಿ ಸೊ ಟ್ರಾನ್ಸ್ಪೋರ್ಟ್ ಹೆಂಗೆ ಮಾಡ್ತೀರಾ ಸರ್ ಫಾರಿನ್ ಅಂತ ಬಂದಾಗ ಖರ್ಚು ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾರೆ ಇದು ಏರ್ಪೋರ್ಟಲ್ಲಿ ಇದೆಯಲ್ಲ ಗರುಡ ವೇಗ ಮಾಲ್ ಅಂತ ಸೊ ಅದನ್ನು ನಾವು ಅವ್ರಿಗೆ ಅವ್ರ ಹತ್ರ ಕೊಟ್ಟರೆ ಅವರೆಲ್ಲ ಇದು ಮಾಡ್ಕೊತಾರೆ ಕಸ್ಟಮರ್ ನಂಬರ್ ನಾವು ಇದು ಕೊಟ್ರೆ ಅವರು ಏನಿದೆ ಅದು ಚಾರ್ಜಸ್ ಕಸ್ಟಮರ್ ಪೇ ಮಾಡ್ತಾರೆ ಸೊ ಅದನ್ನು ಓಕೆ ಸರ್ ಈಗ ದೇವರ ಫೋಟೋ ಅಂತ ಬಂದಾಗ ನಿಮ್ಗೆ ಯಾವುದಾದ್ರೂ ಒಂದು ತುಂಬ ನೆನಪಿರುತ್ತೆ ಅಂದರೆ ನಾನು ಈ ಥರ ಡ್ರಾಯಿಂಗ್ ಮಾಡಿದಾಗ ತುಂಬ ಖುಷಿ ಆಯಿತು ಸೊ ಈ ರೀತಿಯಾಗಿ ಸೇಲ್ ಆಯಿತು ಅಥವಾ ಈ ರೀತಿಯಾಗಿ ರಿವ್ಯೂ ಬಂತು ಒಂದು ನೆನಪಲ್ಲಿ ಒಂದು ಮೆಮೊರಿ ಅನ್ನುವಂಥದ್ದು ಒಂದು ಫೋಟೋ ಇದ್ದೇ ಇರುತ್ತೆ ಅಂಥದ್ದು ಯಾವುದು ಅಂತ ಹಂಚ್ಕೊಳ್ಬೋದು ಸರ್ ಇದು ಯಶೋಧ ಕೃಷ್ಣ ಭಾರಿ ಇಷ್ಟ ಆಗುತ್ತೆ ಯಾಕೆ ಅಂತ ಕೇಳ್ಬೋದು ಸರ್ ಅಮ್ಮ ಓಕೆ ಅಮ್ಮ ಅಂತ ನಮಗೆ ಜಾಸ್ತಿ ಅದೊಂದು ಇಷ್ಟ ಆಗುತ್ತೆ ಸೊ ನಾನು ಜಾಸ್ತಿ ಅದು ಮಾಡಿದ್ರೆ ನಮ್ಮ ಹತ್ರ ಅದೇ ಇರುತ್ತೆ 6 ಸೈಜಿಂದ ಹಿಡಿದು ನಿಮಗೆ ದೊಡ್ಡ ಸೈಜ್ವರೆಗೂ ನಮ್ಮ ಹತ್ರ ಯಶೋಧ ಕೃಷ್ಣ ಇದ್ದಾನೆ ಜಾಸ್ತಿ ನಮ್ಮ ಹತ್ರ ನಾನು ಅದೇ ಮಾಡೋದು ನಾನು ಮಾಡಿದ್ರೆ ಅದೇ ಜಾಸ್ತಿ ಮಾಡ್ತೀರಾ ಅದು ಮಾಡಿದ್ಮೇಲೆ ಬೇರೆ ಅದನ್ನು ಆರ್ಡರ್ ಇದ್ದರೆ ನಾವು ಅದು ಮಾಡ್ತೀನಿ ಓಕೆ ಸರ್ ಈಗ ದೇವರ ಫೋಟೋ ಬಿಟ್ಟು ಬೇರೆ ಯಾವುದು ನೀವು ಡ್ರಾಯಿಂಗ್ ಮಾಡ್ತೀರಾ ಅಂತ ತೋರಿಸ್ಬೋದಾ ಇಲ್ಲ ನಮ್ಮದು ರವಿವರ್ಮಾದಲ್ಲಿ ಪ್ರಿಂಟ್ ಇದೆ ಓಕೆ ಸೊ ಅದು ಡಿಜಿಟಲ್ ಪ್ರಿಂಟು ಸೊ ಅದನ್ನು ನಾವು ಸ್ಪ್ರೇ ಪಾಲಿಶ್ ರೀವರ್ಕ್ ಮಾಡಿದ್ವಿ ಓಕೆ ಅಂದ್ರೆ ಅದು ಕೂಡ ಆರ್ಡರ್ಸ್ ಬರುತ್ತಾ ದೇವರ ಫೋಟೋ ಬಿಟ್ಟು ಬೇರೆ ಏನು ಬೇಕಾಗುತ್ತೆ ಅಂದ್ರೆ ಸೀನರಿ ಕೇಳ್ತಾರೆ ಇವಾಗ ಎಕ್ಸಾಂಪಲ್ ಇವರು ಈ ಜೀಸಸ್ ಅವ್ರು ಇರ್ತಾರೆ ಜೀಸಸ್ ಫೋಟೋಗೆ ಸೈಡ್ ಬಾರ್ಡರ್ ಆ ತರ ಕ್ರಿಶ್ಚಿಯನ್ಸ್ ಅವರು ಮಾಡ್ಕೊಡಿ ಅಂತಾರೆ ಎಲ್ಲ ಆ ತರ ನಾನ್ ರಿಲಿಜಿಯಸ್ ಇದೆಲ್ಲ ಡಿಜಿಟಲ್ ಅಥವಾ ಪೇಂಟ್ ಇದು ಡಿಜಿಟಲ್ ಪ್ರಿಂಟ್ ಇದು ಓಕೆ ಸೋ
ಇದಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಸರ್, ಹೆಂಗೆ ಸೇಲ್ ಮಾಡ್ತೀರಾ? ಇದು 4,500 MRP ಇದೆ. ಓಕೆ ಓಕೆ. ಸೊ ಇದಕ್ಕೆ ಮಾಡಬೇಕಂದ್ರೆ ಎಷ್ಟು ಖರ್ಚು ಬೀಳುತ್ತೆ ನೀವು ಡಿಜಿಟಲಿ? ಸೊ ಸ್ಟಾರ್ಟಿಂಗ್ ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಸರ್ ನೀವು ಎಲ್ಲ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ? ಅಂದ್ರೆ ಒಂದು ಅಮೌಂಟ್ ಹಾಕ್ಲೇಬೇಕಾಗುತ್ತಲ್ವಾ? ಓಕೆ. ಸೊ ಈಗ ನಿಮ್ಗೆ ಹೆಂಗ ಅನ್ಸುತ್ತೆ ಸರ್ ಈ ಬಿಸ್ನೆಸ್ ರನ್ ಆಗ್ತಾ ಹೋಗ್ತಿದ್ದಂಗೆ? ಸೊ 25 ವರ್ಷದ ಮುಂಚೆ ಹೆಂಗಿತ್ತು ನಿಮ್ ಲೈಫ್, ಈಗ ಹೆಂಗಿದೆ ಸರ್? ಅವಾಗ ಸ್ವಲ್ಪ ಇದಿತ್ತು, ಭಯ ಆಯ್ತು ಹೆಂಗ್ ಏನ್ ಮಾಡತ್ತೆ ಫ್ಯೂಚರ್ ಏನಾಗುತ್ತೆ ಅಂತ. ಇವಾಗ ನಮಗೆ ಧೈರ್ಯ ಇದೆ, ಹೆಂಗ್ ಏನ್ ಮಾಡಿದ್ರು ಮಾಡ್ಬೋದು, ಒಂದು ಸಕ್ಸಸ್ ಮಾಡ್ಬೋದು ಅಂತ. ಸೊ ದೇವ್ರು ಕೈ ಹಿಡ್ದಿದ್ದಾನೆ. ಹೌದು, ಖಂಡಿತ ಖಂಡಿತ ಸರ್. ಯಾಕಂದ್ರೆ ದೇವ್ರ ಕೆಲಸ ನೀವು ಮಾಡ್ತಿದ್ದೀರಾ. ಸೊ ದೇವ್ರ ಫೋಟೋದಲ್ಲೇ ನೀವು ಬದುಕನ್ನ ಕಟ್ಕೊಂಡಿದ್ದೀರಾ ಅಂತಂದ್ರೆ ದೇವ್ರಂತೂ ಕೈ ಬಿಡಲ್ಲ ಯಾವತ್ತಿಗೂ ಕೂಡ. ಸೊ ನಿಮ್ಮ ಮುಂದಿನ ಫ್ಯೂಚರ್ ಪ್ಲಾನ್ ಏನು ಸರ್? ಆಮೇಲೆ ಈ ಇಲ್ಲಿಂದ ಬೇರೆ ಕಡೆಯಿಂದ ನಮಗೆ ಆರ್ಡರ್ಸ್ ಸಿಗುತ್ತೆ ಆನ್ಲೈನ್ ಆ ಥರ, ಅಂದರೆ ಫೋನ್ ನಂಬರ್ ಕಾಂಟ್ಯಾಕ್ಟ್ಸ್ ಇರುತ್ತಲ್ಲ, ಸೊ ಅವರೆಲ್ಲ ನಮಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಮಂತ್ಲಿ ನಮಗೆ ಒಂದು 25 to 20 ಪೀಸಸ್ ಮಿನಿಮಮ್ ಆರ್ಡರ್ಸ್ ಇರುತ್ತೆ. ಓಕೆ ಸರ್, ಇನ್ ಕೇಸ್ ಈಗ 25 ಪೀಸಸ್ ಸೇಲ್ ಆಯಿತು ಅಂದರೆ ಎಷ್ಟು ಪ್ರಾಫಿಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಮಂತ್ಲಿ? ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಬಿಸ್ನೆಸ್ ಇನ್ನಷ್ಟು ಎತ್ತರಕ್ಕೆ ಮಟ್ಟಕ್ಕೆ ತಲುಪಲಿ, ಸೊ ಇನ್ನಷ್ಟು ವೇಗವಾಗಿ ನೀವು ಈ ಒಂದು ಬಿಸ್ನೆಸ್ ಅನ್ನ ದೊಡ್ಡ ಮಟ್ಟಕ್ಕೆ ತಲುಪಲಿ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಬಾಪು ಅವರು 25 ವರ್ಷದ ಹಿಂದೆ ಕೇವಲ 10,000 ಇನ್ವೆಸ್ಟ್ಮೆಂಟ್ ಮಾಡಿ ಈ ಒಂದು ದೇವರ ಫೋಟೋ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಈಗ ಅವ್ರ ಹತ್ರ ಕೇಳಿದ್ರೆ 50,000 to 60,000 ಆದಾಯವನ್ನ ಗಳಿಸ್ತಾ ಇದ್ದೀನಿ, ಸೊ ದೇವರು ಯಾವತ್ತೂ ಕೈ ಬಿಟ್ಟಿಲ್ಲ ಅನ್ನೋದನ್ನ ಹೇಳಿದ್ರು. ಸೊ ಅದರ ಜೊತೆ ಜೊತೆಗೆ ಈ ಒಂದು ದೊಡ್ಡ ಫೋಟೋಗಳನ್ನ ನಾವು ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಪುಟ್ಟ ಪುಟ್ಟದಾಗಿ ಗಿಫ್ಟ್ ಐಟಮ್ಸ್ ಗಳನ್ನ ಕೂಡ ಅವ್ರು ರೆಡಿ ಮಾಡ್ತಾರೆ ಪೇಂಟಿಂಗ್ ಮುಖಾಂತರ. ಸೊ ಕಲರ್ಫುಲ್ ಆದಂತಹ ಪೇಂಟಿಂಗ್ ಅನ್ನ ಮಾಡ್ತಾರೆ, ಇದನ್ನ ಕೂಡ ನಾವು ಪರ್ಚೇಸ್ ಮಾಡಬಹುದು. ಈ ಒಂದು ಐಡಿಯಾವನ್ನ ಕೂಡ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಸೊ ನೀವು ಕೂಡ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಅಲ್ಲಿ 1,000+ ಹೆಚ್ಚು ಕೋರ್ಸ್ ಇದೆ, ಈಸಿಯಾಗಿ ಬಿಸ್ನೆಸ್ ಐಡಿಯಾಸ್ಗಳು ನಿಮಗೆ ಸಿಗುತ್ತೆ. ಸೊ ಮತ್ತೆ ಆಗ್ತಾ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಬ್ಬ ವ್ಯಕ್ತಿ ಜೊತೆ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ.